ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ವ್ಯಸನಮುಕ್ತ ದಿನಾಚರಣೆಯ ನಿಮಿತ್ತ ದಿನಾಂಕ 26 ಜೂನ್ 2021 ಹಾರ್ಕೂಡದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇಂದಿನ ಯುವಕರಿಗಾಗಿ ತಮ್ಮ ಸಂದೇಶ ನೀಡಿದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನಮುಕ್ತ ದಿನಾಚರಣೆ 2021 ಇದರ ಅಂಗವಾಗಿ ಭಾಲ್ಕಿ ಪೊಲೀಸ್ ಉಪವಿಭಾಗದ ವತಿಯಿಂದ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಣಿಕೆ ವಿರುದ್ಧದ ದಿನವನ್ನು ದಿನಾಂಕ 26/6/2021 ಆಚರಿಸುತ್ತಿರುವುದು ಸ್ತುತ್ಯವಾದಂತಹ ಕಾರ್ಯ. ಯಾಕೆಂದರೆ ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಮಾನವನ ದೇಹ ಮೂರು ಘಟಕಗಳಿಂದ ಕೂಡಿದೆ: ಶರೀರ, ಮನಸ್ಸು ಮತ್ತು ಆತ್ಮ. ಮಾನವ ಆದರ್ಶ ಕಾರ್ಯ ಮಾಡಬೇಕಾದರೆ ಮಾನವನ ದೇಹ ಚೆನ್ನಾಗಿರಬೇಕು, ಅವನ ಮನಸ್ಸು ಚೆನ್ನಾಗಿರಬೇಕು ಮತ್ತು ಆತನು ಸೇವನೆ ಮಾಡತಕ್ಕಂಥ ಆಹಾರ ಚೆನ್ನಾಗಿರಬೇಕು. ಮನುಷ್ಯನ ಮನಸ್ಸು ಕೆಡಬೇಕಾದರೆ ನಮ್ಮ ದೇಹವೇ ಕಾರಣ. ಈ ದೇಹ ಚೆನ್ನಾಗಿರಬೇಕಾದರೆ ಇದಕ್ಕೆ ಸಾತ್ವಿಕ ಆಹಾರದ ಸೇವನೆ ಬಹಳ ಅವಶ್ಯ ಮತ್ತು ಯೋಗ ಧ್ಯಾನ ಅವಶ್ಯವಾಗಿ ಬೇಕು. ಆದರೆ ಈ ಶರೀರಕ್ಕೆ ವ್ಯಸನಗಳು ಸೇರಿದಾಗ, ಈ ವ್ಯಸನ ನಮ್ಮ ದೇಹದಲ್ಲಿ ಪ್ರವೇಶ ಆದಾಗ ಮಾನವನ ದೇಹ ನಶಿಸಿ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಅನೇಕ ರೋಗ ರುಜಿನಗಳಿಗೆ ಕಾರಣ ಆಗ್ತಾ ಇದೆ. ಮಾನವನ ದೇಹದಲ್ಲಿ ರೋಗ ರುಜಿನಗಳು ಬಂದಾಗ ಅವನ ಮನಸ್ಸು ಅಶಾಂತಿಯಿಂದ ಕೂಡ್ತಾ ಇದೆ ಮತ್ತು ಕ್ರೌರ್ಯವಾಗಿರ್ತಕ್ಕಂತಹ ವಿಚಾರಗಳು ಅವನಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಹಿಂದಿನ ಯೋಗಿಗಳು, ಪುರುಷರು, ಸಿದ್ಧಪುರುಷರು, ಶರಣರು, ಸಂತರು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಶರಣರು: ಕೂಡರ ಸಂಗಮ ದೇವರ ವರಿಸ ಬಂದ ಕಾಯ ಕೆಡಿಸಲಾಗದು. ಈ ದೇಹ ಚೆನ್ನಾಗಿರಬೇಕಾದ್ರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕಾದ್ರೆ ನಾವು ವ್ಯಸನ ಮುಕ್ತರಾಗಬೇಕು. ಆದರೆ ಬಹಳ ಕಡೆ ನಾವು ನೋಡ್ತಾ ಇದ್ದೀವಿ, ಅನೇಕ ರೀತಿಯಾಗಿ ಮಾದಕ ದ್ರವ್ಯಗಳ ಸೇವನೆ ಯುವಕರು ಮಾಡ್ತಾ ಇದ್ದಾರೆ. ಬಹಳ ದುರ್ದೈವದ ಸಂಗತಿ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಯುವಕರೆಂದರೆ ಈ ದೇಶದ ಉಪ್ಪು ಇದ್ದಂತೆ. ಉಪ್ಪೇ ತನ್ನ ರುಚಿಯನ್ನು ಕಳೆದುಕೊಂಡ ಮೇಲೆ ಇನ್ನೇನು ಮಾಡಬಹುದು ಎನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಯುವಶಕ್ತಿ ಜಾಗೃತವಾಗಬೇಕು, ವ್ಯಸನಮುಕ್ತ ಆಗಬೇಕು. ಆ ದಿಶೆಯಲ್ಲಿ ಮಾದಕ ದ್ರವ್ಯದ ಸೇವನೆ ಬೇಡ, ಸಾಗಾಣಿಕೆ ಬೇಡ. ಅಷ್ಟೇ ಅಲ್ಲ, ಅದನ್ನು ಉತ್ಪಾದನೆ ಸಂಗ್ರಹ ಮಾಡ್ತಕ್ಕಂಥದ್ದು ಕೂಡ ಕಾನೂನಿನ ದೃಷ್ಟಿಯಿಂದ ಅಪರಾಧವೂ ಕೂಡ ಇದೆ, ಅವರಿಗೆ ಶಿಕ್ಷೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕಾನೂನಿಗಿಂತಲೂ ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಆ ಅರಿವು ಮೂಡಬೇಕು. ಮಾದಕ ದ್ರವ್ಯ ಸೇವನೆ ನಾನು ಮಾಡುವುದಿಲ್ಲ ಎನ್ನುವಂಥ ಪಣವನ್ನು ಇವತ್ತು ಯುವಕರು ತೊಡಬೇಕಾಗಿದೆ. ಆ ದಿಶೆಯಲ್ಲಿ ಧಾರ್ಮಿಕ ಚಿಂತಕರು, ಅನುಭಾವಿಗಳು, ಹಿರಿಯರು, ನಾಡಿನ ಚಿಂತಕರು ಅನೇಕ ರೀತಿಯಲ್ಲಿ ತಮ್ಮ ಉಪನ್ಯಾಸದಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮಾದಕ ದ್ರವ್ಯಗಳ ದಾಸರ ನಾವಾಗಲಾರದೆ ನಾವು ಒಳ್ಳೆಯ ಕಾರ್ಯ, ಒಳ್ಳೆಯ ವಿಚಾರಗಳ ದಾಸರಾಗಬೇಕು. ಯಾಕೆಂದರೆ ಲೂಟ್ ಸಕೇತೋ ಲೂಟಲು ಸಂತ ನಾಮಕೋ ಲೂಟ್ ಎನ್ನುವ ಹಾಗೆ ಉತ್ತಮ ವಿಚಾರಗಳನ್ನು ಕದಿಬೇಕು ಮನುಷ್ಯ, ಕಳ್ಳತನ ಮಾಡಬೇಕು. ಆದರೆ ಮಾದಕ ದ್ರವ್ಯದ ಕಳ್ಳತನ ಅಲ್ಲ, ಅನುಭಾವಿಗಳು, ಚಿಂತಕರು, ಅನುಭಾವಿಗಳು, ಶರಣರು, ಸಂತರು ಹೇಳುವಂಥ ಒಳ್ಳೆಯ ಮಾತುಗಳನ್ನು ನಾವು ಇವತ್ತು ಕಳ್ಳತನ ಮಾಡಬೇಕು. ಕಳ್ಳತನ ಮಾಡಬೇಕು ಮನುಷ್ಯ, ಆದರೆ ಅನುಭಾವಿಗಳು ಸಂತರಲ್ಲಿರ್ತಕ್ಕಂಥ ಒಳ್ಳೆಯ ನುಡಿಗುತ್ತುಗಳನ್ನು ನಾವು ಕದ್ಕೊಂಡು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿಟ್ಟುಕೊಂಡಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಆ ದಿಶೆಯಲ್ಲಿ ಭಾಲ್ಕಿ ಪೊಲೀಸ್ ಉಪವಿಭಾಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಇಟ್ಟಿರುವುದು ನೋಡಿ ನಮಗೆ ಆನಂದವಾಗಿದೆ. ಆ ಎಲ್ಲ ಆರಕ್ಷಕ ದಳದ ಬಂಧುಗಳಿಗೆ ಮತ್ತು ಅನುಭಾವಿಗಳಿಗೆ, ತಮಗೆಲ್ಲರಿಗೂ ಕೂಡ ಹಾರ್ಕೂಡು ಶ್ರೀಗಳವರ, ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಆಶೀರ್ವಾದ ಸದಾಕಾಲ ಇರಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.